ನಿನ್ ಯೋಗ್ಯತೆಗೆ ತಕ್ಕ ಹಾಗೆ ಮಾತಾಡು. ನಾನ್ ಯಾರಂತ ಗೊತ್ತಿಲ್ಲ ನಿನ್ಗೆ. ಒಂದ್ ಬಿಟ್ರೆ ತಲೆ ಗಿರ್ರನ್ ಬಿಡ್ಬೇಕು. ನಡಿ ಹೋಗಿ ಲೈನ್ ಅಲ್ಲಿ ನಿಂತ್ಕೋ. ನಾನು ತಾರಾ ಅರಸ್. ಲೈನ್ ಅಲ್ಲಿಲ್ಲ ಅಗತ್ಯ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗೆ ಖಂಡಿತ ಇಲ್ಲ. ಬಾ, ನಿನ್ಗೊಂದು ಹೊಸ ವಿಷಯ ಹೇಳ್ಕೊಡ್ತೀನಿ. ತುಂಬಾ ಮಾತಾಡ್ತಿದ್ದೆ ಅಲ್ವಾ ನೀನು? ನಾಲ್ಗೆ ತುಂಬಾ ಚಾಚ್ತಿದ್ದೆ ಅಲ್ವಾ ನೀನು? ಅಯ್ಯೋ, ಏನ ಮಾಡ್ತಿದ್ಯಾ? ಬಿಡ ಅವಳನ್ನ, ಬಿಡ ಹಿಡ್ಕೊಳ್ಳಿ. ಹೀಗೆಲ್ಲ ಮಾತ್ ಕೇಳಲ್ಲ ಅಲ್ವಾ ನೀನು? ಹಾ, ತೋರಿಸ್ತೀನಿ ನಿನಗೆ. 24 ಗಂಟೆ ಒಳಗೆ ಇಲ್ಲಿಂದ ಹೊರಗ್ ಹೋಗಿ ತೋರಿಸ್ತೀನಿ. ದೀಪ್ ನಿನ್ನ ಸಹಿಸ್ಬಿಡ್ತೀನಿ ನಾನು, ಆರೋಹಿನ ಕೂಡ ಸಹಿಸ್ತೀನಿ. 24 ಗಂಟೆ. ಕುತ್ತಿಗೆ ಮೇಲೆ ಚಾಕು ಇಟ್ರೆ ಅದು ಕತ್ತರಿಸಲ್ಲ. ಇದರ ಅರ್ಥ ನೀನು ಜೈಲಿಂದ ಓಡ್ ಬಂದವಳಲ್ಲ, ಆರೋಹಿಯಾಗಿ ಇಲ್ಲಿರೋಕ್ ಬಂದಿರೋಳೆ ಆಗಿರ್ಬೇಕು ನೀನು. ನಿನ್ನ ನಾನೇ ಮನೆಯಿಂದ ಆಚೆ ಕಳಿಸಿದ್ದೆ ಅಲ್ವಾ? ವಾಪಸ್ ಯಾಕೆ ಬಂದೆ ನೀನು? ಏನ್ ಮಾಡ್ತಿದ್ಯಾ ನೀನು? ಹಾ, ನಿನ್ ಹೆಂಡತಿ ಜೊತೆ ಹೀಗೆಲ್ಲ ನಡ್ಕೊಳ್ಳೋದಿಕ್ಕೆ ಹೇಗ್ ಸಾಧ್ಯ ದೀಪ್? ನೀವೇ ನೋಡಿ ಮಾಮ್, ನಾನಿಲ್ಲಿ ದೀಪ್ಗೆ ಹತ್ರ ಆಗೋದಕ್ ನೋಡ್ತಾ ಇದ್ದೀನಿ, ಅವ್ನ ಹತ್ರ ಹೋಗೋಕ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಇವನು ಪದೇ ಪದೇ ನನ್ನ ತಳಿ ಕೆಳಗ್ ಬೀಳಿಸ್ತಾ ಇದ್ದಾನೆ. ಮೋಸ್ಟ್ಲಿ ಆರೋಹಿನ ಜೈಲ್ಗೇನೋ ಕಳಿಸ್ತಾ, ಆದ್ರೆ ಅವಳು ಯೋಚನೆ ತಲೆಯಿಂದ ಇನ್ನ ಹೋಗಿಲ್ಲ ಅಂತ ಅನ್ಸುತ್ತೆ. ಅವಳನ್ನ ಪ್ರೀತಿ ಮಾಡ್ತಿಲ್ಲ ಅಂತ ನಾನು ಒಪ್ಕೊಂಡೆ, ಆದ್ರೆ ಅವಳ ಮೇಲಿರೋ ದ್ವೇಷನ ನನ್ ಮೇಲೆ ತೋರಿಸ್ತಿದ್ದಾನೆ, ಅದು ಅವನ್ ತಾರ ಮೇಲೇನೆ. ಇದೇನ್ ಕೇಳ್ತಿದ್ದೀನಿ ದೀಪ್ ನಾನು? ಮಾಮ್ ಹೋಗ್ಲಿ ಬಿಡಿ ನೀವು, ಇದು ಗಂಡ ಹೆಂಡತಿ ಮಧ್ಯೆ ಇರೋ ಪ್ರಾಬ್ಲಮ್, ನಾನೇ ನೋಡ್ಕೋತೀನಿ. ಆಕ್ಚುಲಿ ನನಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ. ಆರೋಹಿ ತಾರಾ, ತಾರಾ ಆರೋಹಿ, ಇದೆಲ್ಲದರ ಮಧ್ಯೆ ಪಾಪ ದೀಪ್ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಏನಂದ್ರೆ, ಇವತ್ತಿಂದ ದೀಪ್ ನನ್ನ ತಾರಾ ಅಲ್ಲ, ಜಾನು ಅಂತ ಕರೀತಾನೆ. ಜಾನು? ಏನಾಯ್ತು ದೀಪ್, ಕರಿತೀಯ ಅಲ್ವಾ ನನ್ನ ಜಾನು? ನನಗ್ ಬರ್ತಿರೋ ಕೋಪಕ್ಕೆ ಇಲ್ಲೇ ಸಾಯಿಸ್ಬಿಡ್ತಿದ್ದೆ ನಿನ್ನ. ಒಂದ್ಸಲ ಕರೆದ್ ನೋಡು, ನಿನ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಜಾನು. ಏನ್ ಅರ್ಥ ಆಗ್ದಿರೋ ಮಾತಾಡ್ತಿದ್ಯಾ? ಸರಿ, ಕರೆಯಕ್ ಇಷ್ಟ ಇಲ್ಲ ಅಂದ್ರೆ ಕರಿಬೇಡ ಬಿಡು. ಇದಕ್ಕೂ ಒಂದ್ ಸೊಲ್ಯೂಷನ್ ಇದೆ, ನನ್ನ ಪ್ರಾಣ ಕೊಟ್ಬಿಡ್ಲಾ, ಅವಾಗ ಸರಿ ಹೋಗುತ್ತೆ. ಸರಿ ತಾರಾ, ತಾರಾ ಎಲ್ಲಿ ಹೋಗ್ತಿದ್ಯಾ ತಾರಾ? ತಾರಾ ದೀಪ್, ಈ ಹುಡುಗಿ ಹೇಗೆ ಅಂತ ನಿಂಗ್ ಗೊತ್ತಿದೆ, ಕರಿಯೋದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಕರ್ತು ಬಿಡು ಒಂದ್ಸಲ. ತಾರಾ ಸ್ಟಾಪ್ ಏಟ್ ಮಗ್ಲೆ, ದೀಪ್ ಅವಳು ಮೇಲಿಂದ ಬಿದ್ಬಿಡ್ತಾಳೆ. ಏನ್ ಮಾಡ್ತಿದ್ಯಾ ನೀನು? ದೀಪ್ ನನ್ನ ಜಾನು ಅಂತ ಕರಿ, ಇಲ್ಲ ಅಂದ್ರೆ ನಿನ್ ಜಾನು ನಿನ್ ಪ್ರೀತಿಗೋಸ್ಕರ ಇಲ್ಲಿಂದ ಸತ್ತು ಹೋಗ್ತಾಳೆ. ಏನ್ ಹುಡುಗಾಟ ಇದು? ಹುಡುಗಾಟ ಅಲ್ಲ, ಜಾನು ಅಂತ ಕರಿ, ಇಲ್ಲಾಂದ್ರೆ ನನ್ ಪ್ರಾಣ ಬಿಟ್ಬಿಡ್ತೀನಿ. ಕೆಳಗ್ ಬಾ ನೀನು. ಸರಿ ಕರಿಬೇಡ, ನಾನು ಇಲ್ಲಿಂದ ಬೀಳ್ತಾ ಇದ್ದೀನಿ. ದೀಪ್ ಹೇಗಾದ್ರೂ ಮಾಡಿ ಮೇಲಿಂದ ಇಳಿಸೋಳ್ಳ. ನಿಂತ್ಕೋ, ನಿನ್ ಸಾಯೋದನ್ನ ನಾನ್ ನೋಡಕ್ಕಾಗಲ್ಲ ಜಾನು. ಹಾಯ್ ಜಾನು, ನೀನ್ ಕರೆದ್ಮೇಲೆ ನಾನ್ ಬರ್ದೇ ಇರ್ತೀನ. ನನಗೆ ಗೊತ್ತಿತ್ತು ನೀ ನನ್ಗೆ ಏನೂ ಆಗಕ್ ಬಿಡಲ್ಲ ಅಂತ.
ನನ್ನ ಒಂಡಿತನ ನನ್ನ ಸಾಯಿಸ್ತಾ ಇದೆ ದೀಪ್. ನಿನ್ನ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಅಂತಿದ್ದೀನಿ. ನಿನ್ನ ಸ್ವಲ್ಪ ಸಮಯನ ನನಗೆ ಕೊಡೋಕಾಗತ್ತಾ? ನೀನು ನಿನ್ನ ಜಾನುನ ಆಚೆ ಕರ್ಕೊಂಡು ಹೋಗು ದೀಪ್. ನೀನು ಎಲ್ಲಿಗೆ ಹೋಗಬೇಕು ಅಂತಿದ್ಯಾ ಜಾನು? ನಿನಗೆ ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಮುಂಚೆ ಕೊಡ್ತಿದ್ನಲ್ಲ ಹಾಗೆ. ಇಷ್ಟ ಆದ್ರೂ ಇವಳಿಗೆ ಪೊಗ್ರೇನೂ ಇಳ್ದಿಲ್ಲ. ಇಷ್ಟು ದಿನದಿಂದ ಜೈಲಲ್ಲಿ ಇದ್ದಾಳೆ, ಆದ್ರೂ ಇವಳು ಕೊಬ್ಬು ಕಮ್ಮಿ ಆಗಿಲ್ಲ. ಇವಳು ಮುಖನ ಮಣ್ಣಲ್ಲಿ ತಿಕ್ಕಿದ್ರೆ ಆಗ ಗೊತ್ತಾಗತ್ತೆ ಜೈಲು ಅಂದ್ರೆ ಏನು ಅಂತ. ಏ ತಗೊಂಡ್ ಬಾ ಈ ಮಹಾರಾಣಿ ಜಂಬ ಇಳ್ಸೋಣ. ಸ್ವಲ್ಪ ಕಸ ಹೊಡಿ, ತುಂಬಾ ಆಗೋಯ್ತು ನಿನ್ನ ದರ್ಬಾರು. ಈಗ ಅದನ್ನ ಇಳಿಸ್ತೀನಿ. ಇವತ್ತಿಂದ ನೀನು ಜೈಲಲ್ಲಿರೋ ಎಲ್ಲಾ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡ್ಬೇಕು. ಗೋಡೆ ನೆಲ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಬೇಕು. ಸೋಪು ಬ್ರಷ್ ಪೊರ್ಕೆ ಹಿಡ್ಕೊಂಡು ತಿಕ್ತಾ ಇದ್ರೆ ಆ ಗೊತ್ತಾಗತ್ತೆ ನಿನ್ಗೆ ಜೈಲು ಅಂದ್ರೆ ಏನು ಅಂತ. ಏ ತುಳ್ಸಿ, ಇವಳ ಮೇಲೆ ಒಂದು ಕಣ್ಣಿಟ್ಟಿರು. ಇಲ್ಲಿ ತಾರಾಗೆ ಕಸ ಗುಡ್ಸೋದಕ್ಕೆ ಫೋರ್ಸ್ ಮಾಡ್ತಿದ್ರೆ ಅಲ್ಲಿ ಆರೋಹಿ ತಾರ ವೇಷದಲ್ಲಿ ಆ ದೀಪ್ ಜೊತೆ ಮಜಾ ಮಾಡ್ತಿದ್ದಾಳೆ. ಎಲ್ಲಿ ಕರ್ಕೊಂಡು ಬಂದಿದೆ ನನ್ನ? ನಿನ್ಗೆ ಒಂದು ಮ್ಯಾಜಿಕ್ ತೋರ್ಸೋದಕ್ಕೆ. ಮಾತಾಡದೆ ಸುಮ್ನೆ ನಿಂತ್ಕೋ. ಕೂತ್ಕೋ. ಕೂತ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಮತ್ತೆ ನನ್ನ ಕತ್ತಿನ ಮೇಲೆ ಚಾಕು ಇಡ್ತೀಯ ಜಾನು? ಜೀವನದಲ್ಲಿ ಪ್ರೀತಿ ಎಲ್ಲಾನು ಮಾಡ್ಸತ್ತೆ. ನನ್ ಸತ್ರು ಕೂಡ ನನ್ನ ಪ್ರೀತಿ ನಿನಗೆ ಸೇರಿತ್ತು ಜಾನು. ಕೇಕ್ ಕಟ್ ಮಾಡೋಣ. ಈ ಕೇಕ್ ನ ಕಟ್ ಮಾಡೋದ್ರಿಂದ ಮತ್ತೆ ನಮ್ಮಿಬ್ರು ಪ್ರೀತಿ ಶುರುವಾಗುತ್ತೆ. ಇದೇನು ಹುಚ್ಚಾಟ ನಿಂದು? ಅಯ್ಯೋ ಸರ್, ಯಾಕೆ ಕೋಪ ಮಾಡ್ಕೋತೀರಾ? ನಿಮ್ ಜಾನು ಹೇಳ್ತಿದ್ದಾರೆ, ಅದನ್ನ ಮಾಡಬಾರ್ದಾ? ಮಜಾ ಇರುತ್ತೆ. ಸರ್, ಕೇಕ್ ಕಟ್ ಆಯ್ತು. ಈಗ ನೀವ್ ಅಕ್ಕನ್ಗೆ ಅಂದ್ರೆ ನಿಮ್ ಜಾನು ತಿನ್ಸಿ. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಇನ್ನೊಂದ್ಸಲ ಆ ಶಬ್ದ ಕೇಳಿಸಿದ್ರೆ ಎತ್ತಿ ಆಚೆಗೆ ಹಾಕ್ಬಿಡ್ತೀನಿ. ದೀಪ್, ಇದುವರೆಗೂ ನೀನ್ ಯಾರನ್ನ ಕಾಪಾಡ್ತಾ ಬಂದಿದ್ಯೋ ಇವನು ಅದೇ ಕೆಂಚಯ್ಯ. ನಾನ್ ಏನ್ ಬೇಕೋ ಅದನ್ನೇ ಮಾಡ್ತೀನಿ, ನನ್ನ ಇಷ್ಟ. ನೀನ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ? ನಾನ್ ತುಂಬಾ ಕೆಟ್ಟ ಮನುಷ್ಯ. ನಾನೊಬ್ಬ ಹುಡುಗಿ ಜೀವನ ಹಾಳ್ ಮಾಡಿದ್ದೀನಿ, ಅವಳನ್ನ ಜೈಲಿಗೆ ಕಳ್ಸಿದ್ದೀನಿ. ಮನುಷ್ಯತ್ವದ ಹೆಸರಿಗೆ ನಾನು ಕಳಂಕ. ನಿನ್ನ ಮುಖ ನೋಡಿದಾಗೆಲ್ಲ ನನಗೆ ನನ್ನ ಅಪರಾಧ ನೆನಪಾಗತ್ತೆ, ಅಸಹ್ಯ ಆಗತ್ತೆ ನನಗೆ ನಿನ್ನ ಮುಖ ನೋಡಿ. ನನಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯಾ? ನೀನು ಈಗಲೇ ಹೋಗ್ಬಿಡು ನನ್ನ ಜೀವನದಿಂದ. ಇದರಲ್ಲಿ ನಿಂದೇನು ತಪ್ಪಿಲ್ಲ ದೀಪ್. ಇದೆಲ್ಲಾನು ಕೊಲೆಗಾತಿ ತಾರಿಂದ ಆಗ್ತಿದೆ. ಎಷ್ಟು ಜನರ ಜೀವನ ಅವಳು ಹಾಳು ಮಾಡಿದ್ದಾಳೋ ಏನು. ನನ್ನ ಸಹನೆಗೆ ಮಿತಿ ಮೀರ್ ಹೋಗಿದೆ. ನೋಡ್ಕೊಂಡು ಹೋಗೋದಕ್ಕಾಗಲ್ವಾ? ಕಣ್ಣು ಬಿದ್ದು ಹೋಗಿದ್ಯಾ ಏನು? ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನು ನಿನ್ನ ಸಂತೋಷಕ್ಕೆ ಟಿಕೆಟ್ ತಗೊಂಡ್ ಬಂದಿದ್ದೀನಿ. ಆ ಟಿಕೆಟ್ ಹೆಸರೇ ಶೀತಲ್ ದಂದ್ರಾಜ್ ಅಂತ.
ಒಂದ್ ವೇಳೆ ಶೀತಲ್ ಜೈಲಿಂದ ಹೊರಗ್ ಬಂದ್ರೆ ನೀನು ಇಲ್ಲಿಂದ ಆಚೆಗ್ ಬರೋಕ್ ಸಾಧ್ಯ ಆಗುತ್ತೆ. ನಿನ್ನ ಸಾವು ನಿನ್ನ ಹತ್ರ ಬರ್ತಾ ಇದೆ ದೀಪ್. ನಾ ನಿನ್ನ ಬಿಡೋದಿಲ್ಲ. ಆರೋಹಿ ವಿಷಯ ನನಗ್ ಬಿಟ್ಬಿಡ್ತಾರಾ? ನಾನ್ ನೋಡ್ಕೋತೀನಿ ಅವಳನ್ನ.